ನಮಸ್ಕಾರ ಮುಖ್ಯಾಂಶಗಳು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಸಮರ್ಪಕ ಕಸ ವಿಲೇವಾರಿಗೆ ಸರ್ಕಾರ ಹಾಗೂ ಬಿಬಿಎಂಪಿ ಜತೆಗೂಡಿ ಪ್ರಯತ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುದ್ರಾ ಯೋಜನೆಯಿಂದ ಈವರೆಗೆ 42 ಲಕ್ಷ ಮಂದಿಗೆ ಪ್ರಯೋಜನ ಪ್ರಧಾನಿ ನರೇಂದ್ರ ಮೋದಿ ಮತ್ತು 2020 ಕ್ರಿಕೆಟ್ ಧರ್ಮಶಾಲಾದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಪಂದ್ಯ ವಾರ್ತೆಗಳ ವಿವರ ಇಂದು ಇಡೀ ಜಗತ್ತಿಗೆ ಸತ್ಯ ಮತ್ತು ಅಹಿಂಸೆಯ ಸಂದೇಶ ಸಾರಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 146ನೇ ಜನ್ಮದಿನಾಚರಣೆ ಗಾಂಧಿ ಜಯಂತಿ ಸಂದರ್ಭದಲ್ಲಿ ದೆಹಲಿಯಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ಗೆ ತೆರಳಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಗುಜರಾತ್ನ ಸಾಬರ್ಮತಿ ಆಶ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 111ನೇ ಜನ್ಮದಿನ ಈ ಸಂದರ್ಭದಲ್ಲಿ ದೇಶ ಅವರಿಗೆ ಗೌರವ ನಮನ ಸಲ್ಲಿಸಿತು 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮುಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಸ್ವಾತಂತ್ರ್ಯ ನಂತರ ಜವಾಹರಲಾಲ್ ನೆಹರು ಬಳಿಕ ಎರಡನೇ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ 1965ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ನೀಡಿದರು ಅದು ದೇಶದ ಉದ್ದಗಲದಲ್ಲಿ ಅನುರಣಿಸಿತು ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆಗೆ ಉತ್ತೇಜನ ನೀಡಲು ಅವರು ಹಸಿರು ಕ್ರಾಂತಿಯನ್ನು ಬೆಂಬಲಿಸಿದರು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರದಾನ ಮಾಡಲಾಗಿತ್ತು ಗಾಂಧಿ ಜಯಂತಿ ಅಂಗವಾಗಿ ಬೆಂಗಳೂರಿನ ರಾಜಭವನದಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ಗಾಂಧಿ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ವಿಧಾನಸೌಧದ ಆವರಣದಲ್ಲಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರತಿಮೆ ಬಳಿ ಅವರ ಭಾವಚಿತ್ರಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪ ನಮನ ಸಲ್ಲಿಸಿದರು ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಅಹಿಂಸಾ ದಿನಾಚರಣೆ ಹಾಗೂ ಸದ್ಭಾವನಾ ಯಾತ್ರೆ ಕಾರ್ಯಕ್ರಮದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿ ಗಾಂಧಿ ವಿಚಾರಧಾರೆಗಳನ್ನು ಯುವ ಜನತೆಗೆ ಪರಿಣಾಮಕಾರಿಯಾಗಿ ತಲುಪಿಸಲು ಪ್ರತಿ ಜಿಲ್ಲೆಯಲ್ಲಿ ಗಾಂಧಿ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಜಗತ್ತಿನ ಯಾವ ದೇಶದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಳು ನಡೆದಿದ್ದವೆ ಅವ್ಯಾವು ಕೂಡ ಗಾಂಧೀಜಿಯವರು ಅನುಸರಿಸುತ್ತಿದ್ದ ಮಾರ್ಗದಲ್ಲಿ ನಡೆದಿದೆ ಪುರಭವನದಲ್ಲಿ ಆಯೋಜಿಸಿದ್ದ ಉತ್ತಮ ಬೆಂಗಳೂರು ಅಭಿಯಾನ ಕುರಿತ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಪಾಲ್ಗೊಂಡು ಸ್ವಚ್ಛತೆ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು ಈ ರಾಜ್ಯದ ರಾಜಧಾನಿ ಮಾತ್ರವಲ್ಲ ಈ ವಿಚಾರದಲ್ಲಿ ಬೇರೆಯವರಂತ ಒಟ್ಟು ಮಾಡದೆ ಟೆಕ್ನಾಲಜಿಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ನಂತರ ಬೆಂಗಳೂರು ನಗರ ಕಸದ ಸಮಸ್ಯೆಗೆ ಸಿಲುಕಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಜತೆಗೂಡಿ ಈ ಸಮಸ್ಯೆಯನ್ನು ನಿವಾರಿಸಲು ಪ್ರಯತ್ನ ನಡೆಸುತ್ತಿವೆ ಕಸದಿಂದ ವಿದ್ಯುತ್ ಉತ್ಪಾದಿಸಲು ಖಾಸಗಿ ಸಂಸ್ಥೆಯೊಂದು ಮುಂದೆ ಬಂದಿದ್ದು 100 ಟನ್ ಕಸದಿಂದ 15ರಿಂದ 20 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ತಂತ್ರಜ್ಞಾನ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿದೆ ಎಂದರು
ನೂರು ಟನ್ಗೆ ಇಷ್ಟೊಂದು ವಿದ್ಯುತ್ ಉತ್ಪಾದನೆ ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ 4000 ಮೆಗಾವ್ಯಾಟ್ ಮೆಟ್ರಿಕ್ ಟನ್ ಕಸ ಉತ್ಪಾದನೆ ಆದ್ರೆ ಸುಮಾರು 700 ರಿಂದ 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ। ಸ್ವಚ್ಛ ಬೆಂಗಳೂರು ಕುರಿತು ಜಾಗೃತಿ ಮೂಡಿಸುವ ಜಾಥಾಗೆ ಚಿತ್ರನಟ ಗಣೇಶ್ ಚಾಲನೆ ನೀಡಿದರು। ಚಿತ್ರನಟಿ ಪೂಜಾ ಗಾಂಧಿ ಮತ್ತಿತರರು ಜಾಥಾದಲ್ಲಿ ಪಾಲ್ಗೊಂಡರು। ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ 5000 ಮಕ್ಕಳು ಗಾಂಧಿ ವೇಷಭೂಷಣ ತೊಟ್ಟು ಗಮನ ಸೆಳೆದರು। ಶಾಲಾ ಮಕ್ಕಳಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು। ಗಾಂಧಿ ಜಯಂತಿ ಅಂಗವಾಗಿ ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ನೆರವೇರಿಸಿ ಗಾಂಧೀಜಿ ಕುರಿತ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿದರು। ನಂತರ ನಡೆದ ಸಮಾರಂಭದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮ್ಮ ಹಿರಿಯರು ಕಂಡ ಹಲವಾರು ಕನಸುಗಳು ಇನ್ನೂ ಸಾಕಾರಗೊಂಡಿಲ್ಲ, ಅವುಗಳನ್ನು ನನಸು ಮಾಡುವ ಜವಾಬ್ದಾರಿ ನಮಗಿಂತ ಯುವಜನತೆಯ ಮೇಲಿದೆ ಎಂದು ಹೇಳಿದರು। ಕನಸು ಇನ್ನೂ ನನಸು ಸಂಪೂರ್ಣವಾಗಿಲ್ಲ, ಆ ಕನಸು ನನಸು ಮಾಡುವ ಜವಾಬ್ದಾರಿ ನಮ್ಮಿದೆ, ಅದಕ್ಕಿಂತ ಹೆಚ್ಚು ನನ್ನ ಮುಂದೆ ಕೂತ ಯುವ ಯುವಕರ ಮೇಲೆ ತಿಳ್ಕೊಳ್ಬೇಕು। ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧಿ ಕುರಿತ ಛಾಯಾಚಿತ್ರ ಪ್ರದರ್ಶನ ಮತ್ತು ಗ್ರಾಮೀಣಾಭಿವೃದ್ಧಿ ವಿಶೇಷ ಯೋಜನೆಗಳ ಕುರಿತ ಕಲಾ ಜಾಥಾಕ್ಕೆ ಜಿಲ್ಲಾಧಿಕಾರಿ ವಿಪಿ ಇಕ್ಕೇರಿ ಚಾಲನೆ ನೀಡಿದರು। ನಂತರ ಕರ್ನಾಟಕಕ್ಕೆ ಗಾಂಧೀಜಿ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ತೆಗೆದ ಛಾಯಾಚಿತ್ರಗಳು ಮಕ್ಕಳಿಗೆ ಹಲವಾರು ವಿಷಯಗಳನ್ನು ನೆನಪಿಸುತ್ತದೆ ಎಂದರು। ಪ್ರದರ್ಶನ ಇದೆಯಲ್ಲ, ತುಂಬ ಅಮೂಲ್ಯವಾದಂಥ ಒಂದು ಫೋಟೋಗಳನ್ನು ಏನು ಕಲೆಕ್ಷನ್ ಮಾಡಿ ಗಾಂಧೀಜಿಯವರ ಭೇಟಿ ಸಂದರ್ಭದಲ್ಲಿ ಮಾಡಿದ್ದಾರೆ, ಅದು ಮಕ್ಕಳಿಗೆ ಕೂಡ ಭಾಳ ಒಂದು ಉಪಯುಕ್ತ ಆಗ್ತದೆ। ಯಾಕಂದರೆ ಅದು ಪ್ರೇರಣೆ ಮಾಡಿದೆ, ಇನ್ನು ಇಂಪಾರ್ಟೆಂಟ್ ಮುಂದಿನ ಪೀಳಿಗೆ ಮರೆಯುವ ರೀತಿಯಲ್ಲಿ ಎಲ್ಲ ಒಂದು ಶಾಲಾ ಮಕ್ಕಳು ಕೂಡ ಭಾಳ ಅದನ್ನು ವೀಕ್ಷಿಸಿ ಬಹುಶಃ ಒಂದು ಗಾಂಧೀಜಿಯವರ ಅವ್ರನ್ನ ಆ ಕಡೆ ನೋಡೋಕ್ಕಾಗದಿದ್ರು ಕೂಡ ಹೇಗೆ ಆ ಚಿತ್ರಗಳ ಮೂಲಕ ಒಂದು ಗಾಂಧೀಜಿಯವರು ಆ ಕಾಲಕ್ಕೆ ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ಕೂಡ ಭಾಳ ಒಂದು ಪ್ರೇರೇಪಣೆ ಅಂತ ಒಂದು ಅವಶ್ಯ ಭಾಳ ಉಪಯುಕ್ತವಂತ ಒಂದು ಕಾರ್ಯ। ಶಾಲಾ ಶಿಕ್ಷಕಿ ಶ್ರೀದೇವಿ ಗಾಂಧೀಜಿ ಕುರಿತ ಛಾಯಾಚಿತ್ರಗಳಿಂದ ನಮಗೆ ಪ್ರೇರಣೆ ಸಿಕ್ಕಿದೆ ಎಂದರು। ವಿದ್ಯಾರ್ಥಿನಿ ಶಬನಂ ಗಾಂಧೀಜಿ ಅವರ ಚಳವಳಿ ಕುರಿತ ಸಮಗ್ರ ಮಾಹಿತಿಯನ್ನು ಇದರಿಂದ ಪಡೆಯಬಹುದಾಗಿದೆ ಎಂದರು। ಗಾಂಧಿ ಜಯಂತಿ ಅಂಗವಾಗಿ ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ದೇಶದಲ್ಲಿ ಅಂತ್ಯೋದಯ ಮತ್ತು ಸರ್ವೋದಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದರು। ಬೆಳಿಗ್ಗೆ ಅವ್ರ ಬಗ್ಗೆ ಯೋಚನೆ, ಉದಾಹರಣೆಗೆ ಹೇಳ್ತೀನಿ, ಬೆಳಿಗ್ಗೆ ಎದ್ದು ಕಸ ಗುಡಿಸೋರ್ ಮನೆಗೆ ಹೋಗಿ ಬಂಗಿ ಕಾಡಲ್ಲಿ ಟೀ ಕುಡಿತಿದ್ರು ಬೆಳೆಸ್ಕೊಂಡು ಅಂತ್ಯೋದಯ, ಅದಾದ ಮೇಲೆ ಸರ್ವೋದಯ ಎಲ್ಲರ ಬಗ್ಗೆ ಚಿಂತನೆ ಮಾಡುವಂತ ವ್ಯಕ್ತಿ ಮಾಡಿದ ವ್ಯಕ್ತಿ ಆಗಿದೆ ಗಾಂಧೀಜಿಯವರು। ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಸಂಸದ ಪ್ರತಾಪ್ ಸಿಂಹ ವಿಶೇಷ ಚೇತನರಿಗೆ ಮೋಟಾರ್ ಚಾಲಿತ ದ್ವಿಚಕ್ರ ವಾಹನಗಳನ್ನು ವಿತರಿಸಿದರು। ನಂತರ ದೀನ ದಲಿತರು ಹಾಗೂ ಬಡವರಿಗೆ ಗಾಂಧೀಜಿ ಆಶಾಕಿರಣವಾಗಿದ್ದರು, ಅವರ ಆಶಯಗಳನ್ನು ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ ಎಂದರು। ಅವರಿಗೆ ಒಂದು ಆಶಾಕಿರಣವಾಗಿದ್ದರು, ಅವರು ಅವರು ಈ ಕ್ಷಯ ಬಂದಿರುವಂತಹ ಕಾಲೋನಿಗಳಿಗೆ ಹೋಗಿ ಖುದ್ದಾಗಿ ಅವರು ಎಲ್ಲರಿಗೂ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು, ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ರು। ಹಾಗಾಗಿ ನಮ್ಮ ಇವತ್ತು ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಸಹಾಯ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ। ಮೈಸೂರು ರೈಲು ನಿಲ್ದಾಣದಲ್ಲಿ ಪ್ರತಾಪ್ ಸಿಂಹ ಹಾಗೂ
ಶಾಸಕ ವಾಸು ಸ್ವಚ್ಛತಾ ಕಾರ್ಯ ಕೈಗೊಂಡರು. ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ದತ್ತು ತೆಗೆದುಕೊಂಡಿರುವ ಬೆಂಗಳೂರು ಹೊರವಲಯದ ರಾಗಿಹಳ್ಳಿಯಲ್ಲಿಂದು ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ನೈರ್ಮಲ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಅದಮ್ಯ ಚೇತನ ಸಂಸ್ಥೆಯ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿ ಒಂದು ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ರಾಗಿಹಳ್ಳಿಯಲ್ಲಿ ಹಮ್ಮಿಕೊಂಡಿರುವ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಂದ ಉತ್ತಮ ಸಹಕಾರ ದೊರಕಿದೆ ಎಂದರು. ಕಳೆದ ಒಂದು ವರ್ಷದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ಈ ಅಭಿಯಾನ ನಡೀತಾ ಇದೆ. ಇವತ್ತು ವಿಶೇಷತೆ ಅಂತಂದರೆ ಊರಿನ ಗ್ರಾಮಸ್ಥರೇ ಬಂದಿರುವಂಥದ್ದು, ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಇದರಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಗಿಡ ಅಂದರೆ ಪಾರ್ಥೇನಿಯಂ ಗಿಡ ಕೀಳೋದಿರ್ಬೋದು, ಕಳೆ ಕೀಳೋದು, ಚರಂಡಿಯನ್ನು ಸ್ವಚ್ಛ ಮಾಡೋದು, ಪ್ಲಾಸ್ಟಿಕ್ಕನ್ನೆಲ್ಲ ಆರಿಸ್ಕೊಂಡು ಪ್ಲಾಸ್ಟಿಕ್ಕನ್ನು ಹಾಕೋ ಸಲುವಾಗಿನೇ ಒಂದು ನಾವೊಂದು ವಿಶೇಷ ಕಸದ ತೊಟ್ಟಿಯನ್ನು ಹಾಕಿದ್ದೀವಿ. ಆ ಪ್ಲಾಸ್ಟಿಕ್ಕನ್ನು ಮತ್ತೆ ಮರುಬಳಕೆ ಮಾಡೋ ದೃಷ್ಟಿಯಿಂದ ಅದನ್ನು ಬಳಸೋದಿರ್ಬೋದು, ಈ ಥರದ ಎಲ್ಲ ಸಂಗತಿಯನ್ನು ಸ್ವತಃ ಗ್ರಾಮಸ್ಥರೇ ಮಾಡ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಜಾರ್ಖಂಡ್ನ ಡುಮ್ಕಾದಲ್ಲಿಂದು ಮುದ್ರಾ ಯೋಜನೆಯಡಿ 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 212 ಕೋಟಿ ರೂಪಾಯಿ ಸಾಲ ವಿತರಿಸುವ ಬೃಹತ್ ಸಾಲ ಮೇಳ ಹಾಗೂ ಬಿಪಿಎಲ್ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ವಿತರಿಸುವ ಯೋಜನೆಗೆ ಚಾಲನೆ ನೀಡಿದರು. ನಂತರ ಸಣ್ಣಪುಟ್ಟ ವ್ಯಾಪಾರ ಉದ್ಯಮ ವಹಿವಾಟು ನಡೆಸುವವರಿಗೆ ಸಾಲ ಕಲ್ಪಿಸುವ ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ದು ಇದರಿಂದ ಈವರೆಗೆ 42 ಲಕ್ಷ ಮಂದಿಗೆ ಪ್ರಯೋಜನವಾಗಿದೆ ಎಂದು ಹೇಳಿದರು. ಅತ್ಯಲ್ಪ ಸಮಯದಲ್ಲಿ ಜಾರ್ಖಂಡ್ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿರುವ ರಾಜ್ಯವಾಗಿದ್ದು ಉದ್ಯಮ ವಹಿವಾಟು ಆರಂಭಿಸಲು ಅತ್ಯುತ್ತಮ ರಾಜ್ಯ ಎಂದು ವಿಶ್ವಬ್ಯಾಂಕ್ ಪ್ರಶಂಸಿಸಿದೆ ಎಂದರು. आखिरी छोर पे खड़ा था और झारखंड ने ऐसा जंप लगाया वो आज 29 नंबर से आकर के 3 नंबर पे खड़ा हो गया. ಇದಕ್ಕೂ ಮುನ್ನ ಪ್ರಧಾನಿ ಕುಂಟಿ ಜಿಲ್ಲಾ ನ್ಯಾಯಾಲಯದಲ್ಲಿ 108 ಕಿಲೋವ್ಯಾಟ್ ಸಾಮರ್ಥ್ಯದ ಮೇಲ್ಛಾವಣಿ ಸೌರ ವಿದ್ಯುತ್ ಘಟಕವನ್ನು ಉದ್ಘಾಟಿಸಿ ತಮ್ಮ ಬದುಕಿನುದ್ದಕ್ಕೂ ಪರಿಸರ ಸಂರಕ್ಷಣೆಯನ್ನು ಪ್ರತಿಪಾದಿಸಿದ ಮಹಾತ್ಮ ಗಾಂಧಿ ಅವರ ಜಯಂತಿಯಂದು ಸೌರ ವಿದ್ಯುತ್ ಘಟಕ ಆರಂಭಿಸುವ ಮೂಲಕ ರಾಷ್ಟ್ರಪಿತನಿಗೆ ನಿಜವಾದ ನಮನ ಸಲ್ಲಿಸಲಾಗಿದೆ ಎಂದು ಹೇಳಿದರು. हम 175 गीगावाट रिन्यूएबल एनर्जी के अंदर हम सफलता प्राप्त करेंगे. ये आंकड़ा सुनते ही दुनिया आश्चर्य करती है. ವಿಧಾನಸಭೆ ಚುನಾವಣೆ ಎದುರಿಸುತ್ತಿರುವ ಬಿಹಾರದ ಬಂಕಾದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಬಿಹಾರ ಅಭಿವೃದ್ಧಿಯಾಗದ ಹೊರತು ದೇಶ ವಿಕಾಸ ಹೊಂದುವುದಿಲ್ಲ. ರಾಜ್ಯದ ಅಭಿವೃದ್ಧಿ, ಯುವಜನರಿಗೆ ಉದ್ಯೋಗ, ರೈತರ ಕಲ್ಯಾಣಕ್ಕೆ ಪ್ರಗತಿಶೀಲ ನೀತಿ, ಮಹಿಳೆಯರ ಸಬಲೀಕರಣಕ್ಕೆ ಬಿಜೆಪಿ ಬದ್ಧವಾಗಿದೆ ಎಂದು ಹೇಳಿದರು. जो आजादी के आंदोलन में सत्याग्रह करके एक नई मिसाल कायम कर गया. ಭಾರತ ದಕ್ಷಿಣ ಆಫ್ರಿಕಾ ನಡುವಿನ 2020 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಧರ್ಮಶಾಲಾದಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗಲಿದೆ. ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಆಯ್ದುಕೊಂಡಿದೆ. ಕನ್ನಡಿಗ ಶ್ರೀನಾಥ್ ಅರವಿಂದ್ಗೆ ಭಾರತ ತಂಡದ 11 ಬಳಗದಲ್ಲಿ ಸ್ಥಾನ ನೀಡಲಾಗಿದ್ದು ಇದು ಅವರಿಗೆ ಮೊದಲ 2020 ಅಂತಾರಾಷ್ಟೀಯ ಪಂದ್ಯವಾಗಿದೆ. ಉಭಯ ತಂಡಗಳ ನಡುವೆ 3 2020, 5 ಏಕದಿನ ಪಂದ್ಯ ಹಾಗೂ 4 ಟೆಸ್ಟ್ ಪಂದ್ಯಗಳು ನಿಗದಿಯಾಗಿವೆ. Right, so the news is South Africa won the toss. What's it going to be? Are we going to have a bowl? Obviously, there's a bit of a do factor, so we're hoping that the ball will skid on a bit later. If not... ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಬಹುತೇಕ ಕಡೆ ಮಳೆಯಾಗಿದೆ. ಅತಿ ಹೆಚ್ಚು ಧಾರವಾಡದಲ್ಲಿ 11, ಕೊಳ್ಳೇಗಾಲ 9 ಮತ್ತು ಖಾನಾಪುರದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ.
ಕಲಬುರಗಿಯಲ್ಲಿ ಗರಿಷ್ಠ 33.1 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಧಾರವಾಡದಲ್ಲಿ 19.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ಸಮರ್ಪಕ ಕಸ ವಿಲೇವಾರಿಗೆ ಸರ್ಕಾರ ಹಾಗೂ ಬಿಬಿಎಂಪಿ ಜತೆಗೂಡಿ ಪ್ರಯತ್ನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುದ್ರಾ ಯೋಜನೆಯಿಂದ ಈವರೆಗೆ 42 ಲಕ್ಷ ಮಂದಿಗೆ ಪ್ರಯೋಜನ, ಪ್ರಧಾನಿ ನರೇಂದ್ರ ಮೋದಿ. ಟ್ವೆಂಟಿ ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಆಯ್ಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.